ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಸೊ ಈಗ ರಾಜ್ಯ ಸರ್ಕಾರದಿಂದ ಏನಪ್ಪಾ ಅಂದ್ರೆ ಒಂದು ಅಧಿಕೃತ ಹೇಳಿಕೆ ಬಂದಿದೆ, ಅಂದ್ರೆ ಜಲಸಂಪನ್ಮೂಲ ಸಚಿವರು ಏನ್ ಹೇಳಿದ್ರು ಅಂದ್ರೆ ಒಂದು ಅಧಿಕೃತ ಹೇಳಿಕೆ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಶೀಘ್ರದಲ್ಲೇ ನಾವೇನ್ ಮಾಡ್ತೀವಿ ಅಂದ್ರೆ 400 ಇಂಜಿನಿಯರ್ಸ್ ಅನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನೋಡ್ರಿ, ಈಗೇನ್ ಇಂಜಿನಿಯರಿಂಗ್ ಪದವಿ ಇದಾವಲ್ಲ, AEJEE ಹುದ್ದೆಗಳನ್ನ ಏನಪ್ಪಾ ಅಂದ್ರೆ ಶೀಘ್ರವಾಗಿ ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರು ಅಂದ್ರೆ 400 ಇಂಜಿನಿಯರ್ಸ್ ಗಳನ್ನ ಏನಪ್ಪಾ ಅಂದ್ರೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ರಾಜ್ಯದ ನೀರಾವರಿ ಯೋಜನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ನೇರ ನೇಮಕಾತಿ ಮೂಲಕ 400 ಇಂಜಿನಿಯರ್ ಹುದ್ದೆಗಳ ಭರ್ತಿಗೆ ಸರ್ಕಾರ ತೀರ್ಮಾನಿಸಿದೆ ಎಂದು ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅವರು ತಿಳಿಸಿದರು. ವಿಧಾನಸೌಧದಲ್ಲಿ ಸುದ್ದಿಗಾರರ ಜೊತೆ ಮಾತಾಡಿದ ಅವರು, ಮೆರಿಟ್ ಮತ್ತು ಮೀಸಲಾತಿ ಆಧಾರದ ಮೇಲೆ ಈ ನೇಮಕಾತಿ ನಡೆಯಲಿದೆ. ಈಗಾಗಲೇ ಇಲಾಖೆಯಲ್ಲಿ 1,000 ಇಂಜಿನಿಯರ್ ಹುದ್ದೆ ಖಾಲಿ ಇದ್ದು, ಅವುಗಳ ಭರ್ತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ. ಶೀಘ್ರದಲ್ಲೇ ಈ ಸಂಬಂಧ ಅಧಿಸೂಚನೆ ಪ್ರಕಟಿಸಲಾಗುವುದು ಎಂದರು. ಸೊ ನೋಡ್ರಿ, ಈ ಹುದ್ದೆಗಳ ಪೈಕಿ ಏನಪ್ಪಾ ಅಂದ್ರೆ 300 ಏನಿರ್ತಾವ ಅಂದ್ರೆ ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳಿರುತ್ತೆ, 100 ಸಹಾಯಕ ಇಂಜಿನಿಯರ್ ಅಂದ್ರೆ 300 ಹುದ್ದೆಗಳು ಏನಿರ್ತಾವ ಅಂದ್ರೆ ಜೂನಿಯರ್ ಇಂಜಿನಿಯರ್ ಅಥವಾ JEE ಹುದ್ದೆಗಳಿದ್ರೆ, 100 ಹುದ್ದೆಗಳು ನೋಡ್ರಿ AE ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳು ಇರ್ತವೆ ಅಂತ ಹೇಳ್ತಿದ್ದಾರೆ. ಇನ್ನೆರಡು ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದ್ದು, ನೇಮಕಗೊಂಡ ಇಂಜಿನಿಯರ್ಗಳಿಗೆ ಮೈಸೂರಿನ KERS ಅಥವಾ ಧಾರವಾಡದ ವಾಲ್ಮಿ ಸಂಸ್ಥೆಯಲ್ಲಿ ತರಬೇತಿ ನೀಡಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೊಂದು ತರ ಏನಪ್ಪಾ ಅಂದ್ರೆ ನಮಗೆ ಸಿಹಿ ಸುದ್ದಿ ಇದ್ದಂಗೆ, ಯಾಕಂದ್ರೆ ಶೀಘ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ 400 ಇಂಜಿನಿಯರಿಂಗ್ ಹುದ್ದೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನೇರ ನೇಮಕಾತಿ ಮೂಲಕ ಭರ್ತಿಯನ್ನ ಮಾಡ್ತಾರೆ. ಇವುಗಳನ್ನು ಕೂಡ ಏನಪ್ಪಾ ಅಂದ್ರೆ ಮೆರಿಟ್ ಮತ್ತೆ ಮೀಸಲಾತಿ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ನೇಮಕಾತಿ ಮಾಡಲಾಗ್ತದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಆಲ್ರೆಡಿ ಏನಪ್ಪಾ ಅಂದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಒಟ್ಟು 1,000 ಇಂಜಿನಿಯರಿಂಗ್ ಹುದ್ದೆ ಖಾಲಿ ಇದ್ದು, ಇದಕ್ಕೂ ನೇಮಕಾತಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಏನಪ್ಪಾ ಅಂದ್ರೆ ಆರ್ಥಿಕ ಇಲಾಖೆಗೆ ಏನಪ್ಪಾ ಅಂದ್ರೆ ಒಪ್ಪಿಗೆಗೆ ಕಳಿಸಿದ್ದಾರೆ. ಈಗ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ರೆ 1,000 ಹುದ್ದೆಗಳು ಕೂಡ ಭರ್ತಿಯಾಗುತ್ತೆ, ಜೊತೆಗೆ 400 ಹುದ್ದೆಗಳನ್ನು ಕೂಡ ಏನಪ್ಪಾ ಅಂದ್ರೆ ಭರ್ತಿಯನ್ನ ಮಾಡ್ತಾರೆ. ಒಟ್ಟು ಎಷ್ಟು ಹುದ್ದೆಗಳು ಭರ್ತಿ ಆಗುತ್ತೆ ಅಂದ್ರೆ 1,400 ಹುದ್ದೆಗಳು ಭರ್ತಿ ಆಗುತ್ತೆ. ಒಂದೇನಂದ್ರೆ ಆರ್ಥಿಕ ಇಲಾಖೆ ಏನಪ್ಪಾ ಅಂದ್ರೆ 1,000 ಇಂಜಿನಿಯರಿಂಗ್ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಒಪ್ಪಿಗೆಯನ್ನ ಕೊಟ್ರೆ ಅದನ್ನು ಕೂಡ ಭರ್ತಿ ಮಾಡ್ತಾರೆ, ಜೊತೆಗೆ ಈ 400 ಇಂಜಿನಿಯರಿಂಗ್ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತಾರೆ. ಇದರಲ್ಲಿ ನೋಡ್ರಿ, 300 JEE ಇದ್ರೆ 100 AE ಹುದ್ದೆಗಳಿವೆ. ಹಾಗಾಗಿ ಯಾರೆಲ್ಲ ಏನಪ್ಪಾ ಅಂದ್ರೆ AEJEE ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಿರ್ತೀರಾ ಅಂತವ್ರು ಏನಪ್ಪಾ ಅಂದ್ರೆ ಇನ್ನೂ ಪ್ರಿಪರೇಷನ್ ಜಾಸ್ತಿ ಮಾಡ್ರಿ. ಯಾಕಂದ್ರೆ ಗವರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಇನ್ನೆರಡು ತಿಂಗಳಲ್ಲಿ ಪೂರ್ತಿ ನೇಮಕಾತಿ ಪ್ರಕ್ರಿಯೆನ ಪೂರ್ಣಗೊಳಿಸೋದ್ರಿಂದ ಏನಪ್ಪಾ ಅಂದ್ರೆ ಈ ಒಂದು ಹುದ್ದೆಯ ಅಧಿಸೂಚನೆ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ಹೊರಗೆ ಬರೋದ್ರಿಂದ ನೀವು ಪ್ರಿಪರೇಷನ್ ಅನ್ನ ಜಾಸ್ತಿ ಮಾಡ್ರಿ ಅಂತ ಹೇಳ್ತಿದ್ವಿ. ಇದೇ ತರನಾಗಿ ಏನಪ್ಪಾ ಅಂದ್ರೆ ಉಪಯುಕ್ತ ಮಾಹಿತಿನ ನಾವು ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಉದ್ಯೋಗ ವಾರ್ತೆ ಕಾರ್ಯಕ್ರಮದ ಮೂಲಕ ಕೊಡ್ತಿರ್ತೀವಿ. ಸೊ ಹಾಗಾಗಿ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.